ಉಡುಪಿ ಚಿಕ್ಕಮಗಳೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಉಡುಪಿಯಲ್ಲಿದ್ದೇವೆ. ಉಡುಪಿಯ ಜನ ಏನ್ ಹೇಳ್ತಾರೆ, ಉಡುಪಿ ಜನರ ನಿರೀಕ್ಷೆಗಳೇನು, ಅಭಿಪ್ರಾಯಗಳೇನು, ಯಾರನ್ನ ಆಯ್ಕೆ ಮಾಡಬೇಕು ಅಂತ ಬಯಸಿದ್ದಾರೆ? ಕೋಟ ಶ್ರೀನಿವಾಸ್ ಪೂಜಾರಿನ ಜಯಪ್ರಕಾಶ್ ಹೆಗ್ಡೆನ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಬನ್ನಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿರುದ್ಧ ಉಡುಪಿಯ ಕಾಪು ಕ್ಷೇತ್ರದಲ್ಲಿ ನಾವಿದ್ದೇವೆ. ಈಗ ಜನ ಏನು ಹೇಳ್ತಾರೆ ಸರ್, ಹೇಗಿದೆ ಎಲೆಕ್ಷನ್? ಎಲೆಕ್ಷನ್ ಒಳ್ಳೆ ರೀತಿಯಿಂದ ನಡೆಯುವ ಏನನ್ಸುತ್ತೆ ಈ ಸಲ? ಏನ ಯಾರು ಸತ್ಯ ಬಿಜೆಪಿಯೇ ಬರ್ಬೋದು. ಬಿಜೆಪಿ ಕೋಟ ಶ್ರೀನಿವಾಸ್ ಪೂಜಾರಿ ಬರ್ಬೋದು. ದೇಶಕ್ಕಾಗಿ ಮೋದಿ, ದೇಶಕ್ಕಾಗಿ ಮೋದಿ. ಸ್ಥಳೀಯ ಅಭ್ಯರ್ಥಿ ಲೆಕ್ಕಕ್ಕಿಲ್ಲ, ಸ್ಥಳೀಯ ಅಭ್ಯರ್ಥಿ ಲೆಕ್ಕ ಅಲ್ಲ, ಆದ್ರೆ ಕೂಡ ಮೋದಿ ಬೇಕಲ್ಲ, ದೇಶ ಬೇಕು, ದೇಶ ಬೇಕು. ಓಕೆ, ಇಲ್ಲೆಲ್ಲ ಹೆಂಗಿದೆ? ಎಲ್ಲ ಹೆಚ್ಚಾಗಿ ಬಿಜೆಪಿ, ಹೆಚ್ಚಾಗಿ ಬಿಜೆಪಿ. ಮೋದಿ ಅಭಿವೃದ್ಧಿ ಮಂತ್ರನ ಅಥವಾ ಸ್ಥಳೀಯ ಅಭಿವೃದ್ಧಿಗಾಗಿಯೂ ದೇಶಕ್ಕಾಗಿಯೂ ಎಲ್ಲ ವಿಷಯಗಳಲ್ಲಿ ಮೋದಿ. ಓಕೆ, ಹಿಂದಿನ ಸಂಸದರ ಬಗ್ಗೆ ಒಂದಷ್ಟು ಮಾತುಗಳಿತ್ತು, ಬಟ್ ಈ ಸಲ ಇರ್ತದೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ವಿಷಯ ಬರ್ತದೆ, ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಭಿವೃದ್ಧಿ ಆಗಿದೆಯಾ ಹಿಂದಿನ ಸಂಸದರ ಕಾಲದಲ್ಲಿ? ಅಭಿವೃದ್ಧಿ ಆಗಿದೆ. ಹೆಂಗಿದೆ ಎಲೆಕ್ಷನ್? ಎಲೆಕ್ಷನ್ ನಡೀತದೆ ಮಾಮೂಲಿ ಮಾಮೂಲಿ, ಹೌದು, ಪ್ರತಿ ಸಲ ನಡೆಯುವ ಹಂಗೆ ನಡೀತಾ ಇದೆ. ಯಾರು ಈ ಸಲ ಯಾರು ಬರ್ಬೋದು ಅನ್ಸುತ್ತೆ? ಇಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ. ಕೋಟ ಶ್ರೀನಿವಾಸ್ ಪೂಜಾರಿ ಇಲ್ಲಿಯವರೇ ಅಲ್ವಾ? ಹೆಗ್ಡೆ ಅವರು, ಹೆಗ್ಡೆ ಅವರು ಇಲ್ಲಿಯವರೇ. ಆದ್ರೆ ಅವರು ಅಧಿಕಾರಕ್ಕೋಸ್ಕರ ಒಂದೊಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರ್ತಾ ಇರ್ತಾರೆ. ಮತ್ತೆ ಕೆಲವು ವಿಷಯ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಬಿಜೆಪಿ ಮುಖ್ಯ ಆಗ್ತದೆ ನಮಗೆ. ಓಕೆ, ಇಲ್ಲಿನ ಅನೇಕ ವಿಚಾರಗಳು, ಒಂದು ರಾಷ್ಟ್ರೀಯತೆ, ಇನ್ನೊಂದು ಹಿಂದುತ್ವದ ವಿಚಾರ, ಈ ಸಲ ಅದು ಇಂಪಾರ್ಟೆಂಟ್ ಆಗ್ಬೋದು ಅನ್ಸುತ್ತೆ. ಅದು ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಯಂಗ್ಸ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಬಿಜೆಪಿ ಪರವಾಗಿ ಇದ್ದಾರೆ. ಮತ್ತೆ ಬಿಜೆಪಿ ಸ್ವಲ್ಪ ಯಂಗ್ಸ್ಟರ್ಸಿಗೆ ಸ್ವಲ್ಪ ಅನುಕೂಲ ಆಗೋಗಿ ನರೇಂದ್ರ ಮೋದಿಯ ಕೆಲವು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಕೆಲವೆಲ್ಲ ಯೋಜನೆಗಳು ಹೆಲ್ಪ್ಫುಲ್ ಆಗಿದೆ. ಅದ್ರ ಉಪಯೋಗ ಪಡ್ಕೊಂಡಿದ್ದಾರೆ? ಉಪಯೋಗ ಪಡ್ಕೊಳ್ತಿದ್ದಾರೆ, ಪಡ್ಕೊಂಡಿದ್ದಾರೆ ತುಂಬಾ ಜನ. ಗ್ಯಾರಂಟಿ ಯೋಜನೆಗಳು ಏನಾದ್ರೂ ಉಪಯೋಗ ಆಗ್ಬೋದು ಈ ಸಲ ಕಾಂಗ್ರೆಸ್ಗೆ ಅನ್ಸಲ್ವಾ? ಗ್ಯಾರಂಟಿ ಯೋಜನೆ ಅದು ಬಿಟ್ಟಿ ಭಾಗ್ಯಗಳನ್ನು ನಂಬುವವರಿಗೆ ಮಾತ್ರ, ಅದು ನಮ್ಮಂತವರಿಗೆ ಅಲ್ಲ. ಓಕೆ, ನಾವು ಅದಲ್ಲ, ಅದರ ಹಿಂದೆ ಹೋಗೋದಿಲ್ಲ. ಮತ್ತೆಂತ ಇಲ್ಲ ಹೇಳುದೆಂತ, ನಮಗೆ ಪಾಪದವರಿಗೆ ಬದುಕ್ಲಿಕ್ಕೆ ಬಿಡುದಿಲ್ಲ. ಎಲೆಕ್ಷನ್ ಯಾರು ಬಂದ್ರು ಅಷ್ಟೇ, ಯಾರು ಬದುಕ್ಲಿಕ್ಕೆ ಬಿಡುದಿಲ್ಲ. ನಮ್ಮಲ್ಲಿ ಬದುಕ್ಲಿಕ್ಕೆ ಬಿಡೋದಿಲ್ಲ, ಏನ್ ತೊಂದ್ರೆ, ಯಾವ ಪಕ್ಷ ಆದ್ರೂ ಅಷ್ಟೇ, ನಮಗೆ ನಮ್ಮಂತವ್ರಿಗೆ ಬಿಡುದಿಲ್ಲ, ದುಡ್ಡಿದ್ದವರಿಗೆ ಮಾತ್ರ. ಸ್ಥಳೀಯರು ಈಗ ಯಾರ ಹೆಸರು ಹೇಳ್ಕೊಂಡು ಎಲ್ಲ ಮೋದಿ ಹೆಸರು ಹೇಳ್ಕೊಂಡೇ ಕೊಡುದು ಅದಕ್ಕೆ, ಈಗ ಮೋದಿಯಿಂದ ಅವ್ರು ಅವ್ರ ಜೀರೋ, ಅವ್ರ ಹೆಸರು ನೋಡಿ ಯಾರು ಓಟ್ ಕೊಡಲ್ಲ ಅವ್ರಿಗೆ. ಅವ್ರ ಅಂತ ಪರಿಸ್ಥಿತಿ, ಮೋದಿ ಹೆಸರು ಮೋದಿ 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 ಅಂತ ಹೇಳ್ಬಿಟ್ರೆ ಮತ್ತೆ ಅವರಿಗೆ ಅವ್ರ ಹೆಸರು ಹೇಳ್ಕೊಂಡು ಯಾರು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರೆಲ್ಲ ಮಾಡುದು ಇದೆ ಅಂತ ರೌಡಿಸಂ ಮಾಡ್ತಾರೆ, ಎಂತ ಮಾಡುದು. ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈಗಾಗಲೇ ಚಿಕ್ಕಮಗಳೂರಿನಲ್ಲಿ 4 ಕಾಂಗ್ರೆಸ್ MLAಗಳಿದ್ರೆ, ಉಡುಪಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಇಲ್ಲಿ 4 BJP ಶಾಸಕರಿದ್ದಾರೆ. ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಶಾಸಕರು. ಹಾಗಾದ್ರೆ ಇಲ್ಲಿನ ಜನ ಏನ್ ಹೇಳ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ, ಜನರ ಅಭಿಪ್ರಾಯ ಏನು ಕೇಳೋಣ. ಬಸ್ಗಳಲ್ಲಿ ಈಗಾಗಲೇ ಫ್ರೀ ಬಸ್ ವ್ಯವಸ್ಥೆ ಇದೆ ಸರ್ಕಾರಿ, ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಗಮನಿಸಿದ್ರೆ ಪ್ರೈವೇಟ್ ಬಸ್ಗಳೇ ಜಾಸ್ತಿ, ಬಟ್ ಒಂದಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಫ್ರೀ ಬಸ್ ವ್ಯವಸ್ಥೆ ಹೆಂಗಿದೆ? ಖುಷಿ ಆಗ್ತದೆ, ಖುಷಿ ಆಗ್ತಿದೆ. ಎಲ್ಲ ರಾಜ್ಯದ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳು ಸಿಗ್ತಾ ಇದೆಯಾ? ಸಿಗ್ತಾ ಇದೆ, ಸಿಗ್ತಾ ಇದೆ. ಓಕೆ, ಎಲೆಕ್ಷನ್ ಹೆಂಗಿದೆ ಈ ಸಲ? ಸ್ವಲ್ಪ ಫೈಟ್ ಇದೆ. ಫೈಟ್ ಇದೆಯಾ? ಯಾರಿಗಾಗಿದೆ ಫೈಟ್? ಹೆಗ್ಡೆಗೆ ಮತ್ತು ಪೂಜಾರಿ ಅವರಿಗೆ ಫೈಟ್ ಇದೆ. ಫೈಟ್ ಏನ್ ಅನ್ಸುತ್ತೆ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೋದು ಅನ್ಸುತ್ತೆ? ಯಾರು ಅಂತ ಓಟ್ ಹೋದಾಗ ಅಲ್ಲೆಲ್ಲ ಇದು ಮಾಡುದು, ಯಾರ್ಯಾರು ಅಂತ ಮಾತಾಡ್ತಾರ ನೋಡುದು. ಅದು ಪ್ರಚಾರಕ್ಕೆ ಜಾಸ್ತಿ ಅವ್ರ ಪರವಾಗಿ. ಹೌದೌದು, ದುಡ್ಡು ಕೊಡ್ತಾರ? ಇಲ್ಲಪ್ಪ, ನಮ್ಗೆ ಉಡುಪಿ ಕಡೆ ಎಲ್ಲ ದುಡ್ಡಿಲ್ಲ, ಉಡುಪಿ ಕಡೆ ದುಡ್ಡಿಲ್ಲ. ಇಲ್ಲಿ ಇಲ್ಲಿನ ರಾಜ್ಯ ಸರ್ಕಾರ ಮಾಡಿರೋ ಕೆಲಸ ಖುಷಿ ಇದೆಯಾ? ಹಾ, ಖುಷಿ ಉಂಟು, ಎಲ್ಲದು ಖುಷಿ ಉಂಟು. ಬಿಜೆಪಿ ಅವರು ಮಾಡ್ತಾರೆ, ಕಾಂಗ್ರೆಸ್ನವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಅವು ಮತ್ತೆ ಆಮೇಲೆ ಅಂದಾಜು ಮಾಡೋದು. ಯೋಚನೆ ಮಾಡ್ಲಿಕ್ಕಿಲ್ಲ, ಈಗ ಯೋಚನೆ ಮಾಡ್ಲಿಕ್ಕಿಲ್ಲ. ಬಿಸಿಲು ಜೋರಿದೆ, ಎಲೆಕ್ಷನ್ ಕಾವು ಹಂಗೆ ಇದೆಯಾ? ಬಿಸಿಲು ಹಾಗೆ ಇದೆ, ಎಲೆಕ್ಷನ್ ಕಾವು ಹಾಗೆ ಇದೆ. ಏನನ್ಸುತ್ತೆ ಈ ಸಲ ಯಾರು ಏನು? ಎಲೆಕ್ಷನ್ ಈ ಸರಿ ನಮ್ಮದೇ, ನಮ್ಮದೇ ಅಂದ್ರೆ ನಮ್ಮದೇ ಬಿಜೆಪಿ, ಮೋದಿ ಆಪ್ಕಿ ಪಾತ್, ಮೋದಿ ಸರ್ಕಾರ. ಓಕೆ, ಇದು 3ನೇ ಬಾರಿಗೆ ಬಂದ್ರೆ ಏನ್ ನಿರೀಕ್ಷೆ ಇದೆ? ನಿರೀಕ್ಷೆಗಿಂತ ಮೀರಿ ಕೆಲಸ ಆಗಿದೆ ಈಗ ಆಲ್ರೆಡಿ. ಇನ್ನು ಮಾಡೋದು ಏನಿದ್ರು ಅದಕ್ಕಾಗಿ ಅವರನ್ನು ಇಟ್ಕೊಳ್ಬೇಕು. ಅವರನ್ನು ಇಡದಿದ್ರೆ ಈ ಕಾಂಗ್ರೆಸ್ನವರು ದೇಶವನ್ನು ಮಾರಿಬಿಡ್ತಾರೆ. ಈ ಕಾಂಗ್ರೆಸ್ ಅನ್ನೋ ಪಕ್ಷ ಇದೆಯಲ್ಲ, ಅದು ಈ ಮರಕ್ಕೆ ಒಂದು ಗೆದ್ದಿಲು ಹುಳು ಹಿಡಿತದಲ್ಲ, ಆ ಗೆದ್ದಿಲು ಹುಳದಾಗೆ ಆ ಹುಳವನ್ನು ನಾವು ಈಗಿನ ಮತದಾರರು ಕೀಟನಾಶಕದ ಲೆಕ್ಕ ತೆಗೆದು ಆ ಗೆದ್ದಿಲ ಹುಳವನ್ನು ನಾಶ ಮಾಡಬೇಕು.
ಅವ್ರದ್ದು ಬೋಟ್ ಮುಳುಗಿದೆ, ಇನ್ನು ಸಮುದ್ರದಲ್ಲಿ ನಾವು ತಳ್ಳೋದೊಂದು ಬಾಕಿ ಇದೆ, ಬೆಲೆ ಏರಿಕೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ. ಈಗಿನ ವಾತಾವರಣಕ್ಕೆ ತಕ್ಕಾಗಿ ಬೆಲೆ ಏರಿಕೆ ಕರೆಕ್ಟ್ ಇದೆ, ಏನು ಸಮಸ್ಯೆ ಇಲ್ಲ, ಸಂಬಳನೂ ಜಾಸ್ತಿ ಆಗಿದೆ, ಏನು ಸಮಸ್ಯೆ ಇಲ್ಲ, ದೇಶವನ್ನು ಉಳಿದಿದೆ. ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದೇ ಮೋದಿ. ಅಂಥ ಮೋದಿಯನ್ನು ನಾವು ಕಳ್ಕೊಂಡ್ರೆ ನಮ್ಮಂಥ ಶತಮೂರ್ಖ ಇಡೀ ಪ್ರಪಂಚದಲ್ಲಿ ಯಾರು ಇರಲಿಕ್ಕಿಲ್ಲ. ನಾ ಹೇಳ್ತಲ್ಲ, ಕಾಂಗ್ರೆಸ್ ಇದ್ದರೆ ಮುಗೀತು, ದೇಶನ ಮಾರ್ತಾರೆ. ಇನ್ನು ಈಗಿನ ಅವಸ್ಥೆ, ಮೊನ್ನೆ ಕೊರೋನಾದ ನಂತರನಂತೂ ಆ ಕೊರೋನಾ ಟೈಮಿಗೆಲ್ಲಾರು ಕಾಂಗ್ರೆಸ್ ಇದ್ದಿದ್ರೆ ಬೇಡ, ನಾವು ಶ್ರೀಲಂಕಾಕ್ಕಿಂತ ಕಡೆ ಆಗ್ತಿದ್ವಿ. ಅಂಥದ್ರಲ್ಲಿ ನಮ್ಮವನ್ನು ದೇಶವನ್ನು ಉಳಿಸಿದ್ದಾರೆ. ಚುನಾವಣೆ ಚುನಾವಣೆ ಜೋರುಂಡು, ಇನ್ನೂ ಜೋರು ಇದೆಯಾ? ಇನ್ನೂ ಜೋರು ಇದೆ. ಹೆಂಗಿದೆ ಫೈಟು? ಬಿಜೆಪಿ ಫುಲ್ ಫೈಟ್. ಕಾಂಗ್ರೆಸ್ಗೆ? ಕಾಂಗ್ರೆಸ್, ಕಾಂಗ್ರೆಸ್ ಏನು ಪ್ರಯೋಜನ ಇಲ್ಲ, ಬಿಜೆಪಿ ಬಂದ ಮೇಲೆ ಎಲ್ಲ ಮಾಡಿದ್ದುಂಟು. ಏನು ಮಾಡಿದ್ದಾರೆ? ಥೀಮ್ ಪಾರ್ಕ್ ರೋಡ್ ಆಗಲಿ, ಯಾವುದು ಆಗಲಿ, ಎಂಥದ್ದು ಬೇಕಾದ್ರೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರಷ್ಟು ಮೋದಿ ಮಾಡಿದಷ್ಟು ಯಾರು ಮಾಡಲಿಲ್ಲ. ರೋಡ್ ಕ್ಲೀನ್, ಎಲ್ಲ ಕ್ಲೀನು, ಮತ್ತು ಕೆಲವು ಹಣ ಎಲ್ಲ ಫ್ರೀ ಮಾಡಿದ್ದಾರೆ, ಒಂದು ವರ್ಷಕ್ಕೆ 6,000 - 12,000 ಹಾಗೆಲ್ಲ ಮಾಡಿದ್ದಾರೆ. ಇವ್ರು ಯಾರು ಮಾಡ್ಲಿಕ್ಕೆ ಸಮಸ್ಯೆನೇ ಇಲ್ಲ ಇಲ್ಲಿ. ಈ ಸಮಸ್ಯೆ ಏನು? ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಈ ಸಲ ಮೋದಿ ಭರ್ಜರಿ 400 ಮೇಲೆ ಸೀಟ್ ಹೊಡಿತಾರೆ. ಇಲ್ಲಿ ಕರ್ನಾಟಕದಲ್ಲಿ ಒಂದು 25 ಗ್ಯಾರಂಟಿ, ಮತ್ತೆ ಈ ಗ್ಯಾರಂಟಿಗೆಲ್ಲ ಜನ ಮರಳಾಗುದಿಲ್ಲ. ಇದು ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆ, ಇಲ್ಲಿ ಮೋದಿಯನ್ನು ನೋಡಿ ಓಟ್ ಹಾಕುದು. ಈ ಬಿಟ್ಟಿ ಭಾಗ್ಯಕ್ಕೆ ಯಾರು ಮರಳಾಗುದಿಲ್ಲ. ನಮ್ಮ ಹತ್ರವೇ 100 ತಗೊಂಡು ನಮ್ಗೆ 10 ಕೊಡುವಂತ ಒಂದು ಸ್ಕೀಮ್ ಇದು. ಮೋದಿ ಬಿಟ್ಟರೆ ಬಿಜೆಪಿಯಲ್ಲಿ ಯಾರು ಇಲ್ವಾ? ಇದ್ದಾರೆ, ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಅಲ್ಲ, ನಾವೆಲ್ಲ ಮೋದಿ ನೋಡಿ ಹಾಕುದು ಓಟು, ರಾಹುಲ್ ಗಾಂಧಿ ನೋಡಿ ಓಟ್ ಹಾಕುದಲ್ಲ. ಸ್ಥಳೀಯ ಅಭ್ಯರ್ಥಿ ಅಲ್ಲ, ಕೋಟಾ ಶ್ರೀನಿವಾಸ ಪೂಜಾರಿ ಒಳ್ಳೆ ಅಭ್ಯರ್ಥಿ ಅಲ್ವಾ? ಅದೇ ಸ್ಥಳೀಯ ಅಭ್ಯರ್ಥಿ, ಒಳ್ಳೆ ಅಭ್ಯರ್ಥಿ ಕೋಟಾ. ನೋಡಿ ಜಯಪ್ರಕಾಶ್ ಗೌಡ ಎರಡೆರಡು ಸಲ ಪಕ್ಷ, ಅವರ ಅಭ್ಯರ್ಥಿ ಒಳ್ಳೇದಿ, ಅವರ ಪಕ್ಷ ಒಳ್ಳೇದಿಲ್ಲ, ಅವರ ಇಂಥ ಪಕ್ಷ ಉಂಟಲ್ಲ ಕಾಂಗ್ರೆಸ್, ಕೊಡುದಿಲ್ಲ ನಮ್ಗೆ. ಅವಕ್ಕಿಂತ ಯಾಕೆ ನಮ್ಗೆ ಅವರು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡುವವರು ನಮ್ಗೆ ಬೇಡ. ನಮ್ಗೆ ಕೋಟಾ ಶ್ರೀನಿವಾಸ ಪೂಜಾರಿ ಒಂದೇ ಪಕ್ಷದಿಂದ, ಗ್ರಾಮ ಪಂಚಾಯತ್ನಿಂದ ಹಿಡಿದು ಇನ್ನು ಲೋಕಸಭೆಯವರೆಗೆ ಅವರು ಒಂದೇ ಪಕ್ಷ, ಹಾಗಾಗಿ ನಾವು ಅವರನ್ನೇ ಆಯ್ಕೆ ಮಾಡುದು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರ ನಾಡಿಮಿಡಿತ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತಾ ಹೋಗೋಣ, ಯಾವೆಲ್ಲ ನಿರೀಕ್ಷೆಗಳಿದೆ, ಕನಸು ಏನೇನಿದೆ, ಜನರ ನಾಡಿಮಿಡಿತ ಯಾವ ರೀತಿಯಾಗಿದೆ ಅಂತ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಿ? ಫುಲ್ ಬಿಸಿ ಆಗಿದ್ದೀರಿ, ಎಲ್ಲ ಜನರ ಹತ್ರ ಮಾತನಾಡ್ತಾ ಇದ್ದೀರಿ, ಹೇಗಿದೆ ರೆಸ್ಪಾನ್ಸ್? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಪ್ರಾರಂಭದಿಂದ ಅದು ಪಿಕಪ್ ಆಗ್ತಾ ಇದೆ. ನಾವು ಪ್ರಾರಂಭ ಮಾಡಿ ಒಂದು ಸ್ವಲ್ಪ ದಿವಸ ಆಯ್ತು, 2-3 ದಿವಸ ಆಯ್ತು ಅಷ್ಟೇ. ಅದು ಐ ಥಿಂಕ್ ಐ ಆಮ್ ಹೋಪ್ಫುಲ್, ಖಂಡಿತ ಯಶಸ್ಸನ್ನು ಗಳಿಸ್ತೇನೆ ಅಂತ. ನಾನು ಯಾವಾಗಲೂ ವಿಷಯ ಆಧಾರಿತ ಚರ್ಚೆಯನ್ನು ಮಾಡ್ತೀನಿ. ಯಾರ ಮೇಲೆ ಅಪಾದನೆಯನ್ನು ಹಾಕೋ, ದೂಷಣೆಯನ್ನು ಮಾಡುವಂಥ, ಅದಕ್ಕೆ ಒಂದು ವಿಡಿಯೋ ಮಾಡಿ ಬೆಳೆಸುವಂಥ ನಮಗೆ ಅಗತ್ಯ ಇಲ್ಲ. ಯಾಕಂದರೆ ನಾನು ಮಾಡಿದ ಕೆಲಸಗಳೇ ನನಗೆ ಯಶಸ್ಸಿಗೆ ಕಾರಣ ಆಗ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಆದರೆ ನಾವು ಶುದ್ಧ ಹಸ್ತರು ಹೌದು, ಆದರೆ ನಾನು ಇವತ್ತು ಸಹ ಎದುರಾಳಿಗೆ ಯಾವುದೇ ಒಂದು ಕೆಟ್ಟ ಶಬ್ದವನ್ನು ಉಪಯೋಗ ಮಾಡಿ. ಒಂದು ಕಾಂಟ್ರವರ್ಸಿ ಆಗ್ತಾ ಇರೋದು ಭಾಷೆಯ ವಿಚಾರದಲ್ಲಿ ನೀವು ಮಾತನಾಡಿರುವಂತ, ನಾನು ಆಡಿದಮ್ಮ ಇದನ್ನ ವಿಡಿಯೋನ ನೋಡಿ, ಅದು ತಿರುಚಿದ್ದಂತೆ ನೀವು ನೋಡಿದ್ರೆ ನೀವು ಹೇಳ್ತೀರಿ, ನಿಮ್ಗೆ ಗೊತ್ತಿದೆ ಅಲ್ವಾ ಸತ್ಯ ಗೊತ್ತಿದ್ದಮ್ಮ? ಯಾಕೆ ಮಾಡಿರ್ತೀರಿ ಅಲ್ಲ, ನೀವು ಯಾವ ಕಾಂಟೆಸ್ಟ್ ಅಲ್ಲಿ ಮಾತನಾಡಿದ್ರಿ ಹಾಗಾದ್ರೆ ಭಾಷೆಯ ವಿಚಾರ? ನಾನು ಹೇಳಿದ್ದು ಇಷ್ಟೇ. ಯಾರೋ ಅಲ್ಲಿ ಆ ದಿವಸ ಪತ್ರಕರ್ತರು ನನಗೆ ಇದರ ಬಗ್ಗೆ ಪ್ರಶ್ನೆ, ನಾನು ಹೇಳಿದೆ ಹಾಗಾಗೋದಿಲ್ಲ. ಸಂಸತ್ನಲ್ಲಿ ನಾನೇ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಮತ್ತೆ ಪಾರ್ಲಿಮೆಂಟ್ನಲ್ಲಿ ಟ್ರಾನ್ಸ್ಲೇಟರ್ಸ್ ಇರ್ತಾರೆ ಅಂತ ಹೇಳಿದ್ದೆ. ಅದಕ್ಕಿಂತ ಹೆಚ್ಚೇನು ಹೇಳಬೇಕು? ಮತ್ತೆ ಯಾರ ಹೆಸರು ಹೇಳಲಿಲ್ಲ, ನನ್ನ ಕುರಿತಾಗಿ ನಾನು ಮಾತಾಡಿದ್ದು. ಅದರಿಂದ ಇನ್ನೊಂದು, ಈಗ ಬೇರೆ ಬೇರೆ ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ, ನೋಡಿದ್ದೇನೆ ನಾನು. ಅದಕ್ಕೆ ತಲೆ ಕೆಡಿಸ್ಕೊ, ಅವರು ನನ್ನ ಡಿಸ್ಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ, ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಕೆಲಸ ನಾನು ಮಾಡ್ತೇವೆ.